ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇನ್ಫಿನಿಕ್ಸ್ S4 ಅನ್ಬಾಕ್ಸ್ ಮಾಡೋಣ ಇವತ್ತು ನಾವು. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು. 6999 ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ ನಿಮ್ಗೆ ಈ ಫೋನ್ ಇನ್ಫಿನಿಕ್ಸ್ S4. ಬಾಕ್ಸ್ ಮೇಲ್ಗಡೆ ಇನ್ಫಿನಿಕ್ಸ್ ಅಂತ ಅವರ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಕೆಳಗಡೆ S4 ಅಂತ ಬರೆದಿದ್ದಾರೆ, ಸೈಡ್ನಲ್ಲಿ S4 ಅಂತ ಬರೆದಿದ್ದಾರೆ. ಬಾಕ್ಸ್ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೇಡ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ ಕೆಳಗಡೆ. ಬ್ಯಾಕ್ ಸೈಡ್ನಲ್ಲಿ ಕೀ ಸ್ಪೆಸಿಫಿಕೇಷನ್ಗಳನ್ನೆಲ್ಲ ಕೊಟ್ಟಿದ್ದಾರೆ. 32 megapixel ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ, 6.2 inch HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ, 4000 mAh ಬ್ಯಾಟ್ರಿ ಹೊಂದಿರುವ ಫೋನ್ ಇದು. XOS 5.0 ಸಾಫ್ಟ್ವೇರ್ ಇದೆ ಇದರಲ್ಲಿ. ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಫ್ರೆಂಡ್ಸ್, 16, 8 ಮತ್ತು 2 megapixel ಮೂರು ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ. ಬಾಕ್ಸ್ ಓಪನ್ ಮಾಡೋಣ ಫ್ರೆಂಡ್ಸ್. 6999 ಈ ರೇಂಜ್ನಲ್ಲಿ ಯಾವುದೇ ಫೋನ್ಗಳು ನಿಮಗೆ 3 GB 32 GB ಸ್ಟೋರೇಜ್ ಇರುವ ಫೋನ್ ಸಿಗಲ್ಲ, ಮತ್ತು 32 megapixel ಸೆಲ್ಫಿ ಕ್ಯಾಮ್ರಾ ಇರೋ ಫೋನ್ ನಿಮಗೆ ಸಿಗಲ್ಲ ಫ್ರೆಂಡ್ಸ್. 2019 ಬೆಸ್ಟ್ ಫೋನ್ ಅಂತ ಹೇಳ್ಬೋದು ಇದು ನನ್ನ ಪ್ರಕಾರ. ಬಾಕ್ಸ್ ಮೇಲಿರೋ ಕವರ್ನ ತೆಗೆದುಬಿಡೋಣ. ಬೆಸ್ಟ್ ಫೋನ್ ಯಾಕಪ್ಪ ಅಂತ ಹೇಳಿದ್ರೆ 4000 mAh ಬ್ಯಾಟ್ರಿ ಮತ್ತು ಹೀಲಿಯೋ P22 64 bit ಆಕ್ಟಕೋರ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ತುಂಬ ಒಳ್ಳೆ ಪ್ರೊಸೆಸರ್. ಇದು ನೀವು ಪಬ್ಜಿಗೆ ಗೇಮು ಬೇರೆ ಯಾವುದೇ ಗೇಮ್ನ ಆಯಿತು ತುಂಬ ಸ್ಮೂತಾಗಿ ಹೈ ಗ್ರಾಫಿಕ್ಸ್ನಲ್ಲಿ ರನ್ ಮಾಡ್ಬೋದು ನೀವು ಇದರಲ್ಲಿ. ಈ ಫೋನ್ಗೆ 1 year ವಾರಂಟಿ ಇದೆ, 6 month ಆಕ್ಸೆಸರೀಸ್ಗಳಿಗೆ ವಾರಂಟಿ ಇದೆ ಇದಕ್ಕೆ. ಬನ್ನಿ ಬಾಕ್ಸ್ ಓಪನ್ ಮಾಡಿಬಿಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಫೋನ್ ಇದೆ ಮೇಲ್ಗಡೆ. ಫೋನ್ ಮೇಲ್ಗಡೆ ಕೀ ಸ್ಪೆಸಿಫಿಕೇಷನ್ಗಳನ್ನು ಎಲ್ಲ ಫ್ಲೇಮ್ ಮಾಡಿ ಒಂದು ಹಾಕಿದ್ದಾರೆ. ಬಾಕ್ಸ್ ಫೋನ್ನ ಸೈಡ್ ಇಟ್ಬಿಡೋಣ. ಮತ್ತೊಂದು ಫ್ರೆಂಡ್ಸ್, ಈ ರೇಂಜಿನ ಫೋನ್ಗಳಲ್ಲಿ ಬ್ಯಾಕ್ ಗ್ಲಾಸ್ ಸಿಗೋದು ನಿಮಗೆ ತುಂಬ ಕಡಿಮೆ. 6999 ಕೇಬಲ್ ನೋಡೋಣ, USB-C ಟೈಪ್ ಅಂತ. ಇದೊಂದು ನಾರ್ಮಲ್ ಕೇಬಲ್ ಫ್ರೆಂಡ್ಸ್, USB-C ಟೈಪ್ ಅಲ್ಲ. ಚಾರ್ಜರ್ ನೋಡೋಣ, ಫಾಸ್ಟ್ ಚಾರ್ಜರ್ ಅಂತ. ಇದು 5 volt ಒಂದು ನಾರ್ಮಲ್ ಚಾರ್ಜರ್, ಬಟ್ ಈ ಫೋನು ಫಾಸ್ಟ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ. ನೀವು ಫಾಸ್ಟ್ ಚಾರ್ಜರ್ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ. ಸಿಮ್ ಟ್ರೈ ಟೂಲ್, ತುಂಬ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಬಿಕಾಸ್ ಇದು 6999 ಸಿಗ್ತಾ ಇರೋ ಫೋನ್ ಹಾಗಾಗಿ. ಮತ್ತು ಯೂಸರ್ ಗೈಡ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಒಂದು ಬ್ಯಾಕ್ ಪೌಚ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಪೌಚ್. ಇದು ತುಂಬ ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಪೌಚ್ ಇದು. ಮತ್ತೊಂದು ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಫೋನ್ ಮೇಲೆ ಸ್ಕ್ರೀನ್ ಗಾರ್ಡ್ ಅಪ್ಲೈ ಆಗಿರುತ್ತೆ, ಮತ್ತೊಂದು ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡನ್ನು ಕೊಟ್ಟಿದ್ದಾರೆ. ಸೈಡಿಗೆ ಇಟ್ಬಿಡೋಣ, ಫೋನ್ ನೋಡೋಣ. ಇವಾಗ ಮೇಲ್ಗಡೆ ಇರೋ ರ್ಯಾಪರ್ನ ತೆಗೆದುಬಿಡೋಣ. ವಾಟರ್ ಡ್ರಾಪ್ ನಾಚ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ನಲ್ಲಿ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ಇದು ಗೊರಿಲ್ಲ ಗ್ಲಾಸ್ ಅಲ್ಲ ಇದು. ಕವರ್ ತೆಗೆದುಬಿಡೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಫೋನ್. ಆವಾಗ ಫಿಂಗರ್ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಫ್ಲಾಶ್ ಲೈಟ್ ಕೊಟ್ಟಿದ್ದಾರೆ. ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಆಗಿದೆ ಫ್ರೆಂಡ್ಸ್. 6999 ಫೋನ್ ಅಂತಲೇ ಯಾರಿಗೂ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಫೋನು. ಲೆಫ್ಟ್ ಸೈಡ್ನಲ್ಲಿ ಸಿಮ್ ಟ್ರೈ ಕೊಟ್ಟಿದ್ದಾರೆ. ಇದರಲ್ಲಿ 2 nano SIM ಮತ್ತು 1 micro SD ಕಾರ್ಡನ್ನು ಯೂಸ್ ಮಾಡ್ಬೋದು. ರೈಟ್ ಸೈಡ್ನಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ, ಮತ್ತು ಪವರ್ ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. 3.5 mm ಪೋರ್ಟ್ ಕೊಟ್ಟಿದ್ದಾರೆ,
ಆಮೇಲೆ ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ, ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಸೈಡ್ ಸ್ಟೈನ್ಲೆಸ್ ಸ್ಟೀಲ್ ಫ್ರೇಮ್ ಕೊಟ್ಟಿದ್ದಾರೆ. ಫೋನ್ನ ವೆಯ್ಟ್ ಬಂದುಬಿಟ್ಟು 155 ಗ್ರಾಮ್ ಇದೆ ಇದು ವೆಯ್ಟ್. ಫಸ್ಟ್ ಬೂಟ್ ಮಾಡ್ಬಿಡೋಣ. ಇನ್ಫಿನಿಕ್ಸ್ ಅಂತ ಬ್ರ್ಯಾಂಡಿಂಗ್ ಬರುತ್ತೆ, XOS 5.0 ಇದೆ ಇದರಲ್ಲಿ ರನ್ ಆಗ್ತಿದೆ. ಫುಲ್ ಸೆಟಪ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಹೀಲಿಯೋ P22 ಆಕ್ಟಾಕೋರ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. 64-bit ಪ್ರೊಸೆಸರ್ ಇದು, ತುಂಬ ಒಳ್ಳೆ ಪ್ರೊಸೆಸರ್. ಬ್ರೈಟ್ನೆಸ್ಸು ಅಷ್ಟೇ, ತುಂಬ ಚೆನ್ನಾಗಿದೆ ಬ್ರೈಟ್ನೆಸ್. ಫುಲ್ ಇಟ್ಟರೆ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಇದರಲ್ಲಿ ಆಂಡ್ರಾಯ್ಡ್ 9.5 ರನ್ ಆಗ್ತಿದೆ. ಇದು 3GB 32GB ವೇರಿಯಂಟ್ ಇದು. ನಾನೀಗ ಫೇಸ್ ಅನ್ಲಾಕ್ ಸೆಟಪ್ ಮಾಡಿ ಸ್ಪೀಡ್ ಹೇಗಿದೆ ನೋಡೋಣ. ಫೇಸ್ ಅನ್ಲಾಕಿಂದ ಅನ್ಲಾಕಿಂಗ್ ಸ್ಪೀಡ್ ತುಂಬ ಸ್ಪೀಡ್ ಇದೆ, ನಿಮಗೆ ರಿಯಲ್ಮಿ ಫೋನ್ಗಳಲ್ಲಿ ಸಿಗುತ್ತೆ ಈ ಸ್ಪೀಡ್, ಅಷ್ಟೇ ಸ್ಪೀಡ್. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸೆಟಪ್ ಮಾಡಿ ಸ್ಪೀಡ್ ಹೇಗಿದೆ ನೋಡೋಣ. ಇದು 4000 mAh ಬ್ಯಾಟ್ರಿ ಇರೋದರಿಂದಾಗಿ ನಿಮಗೆ 2 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ರಾಯ್ಡ್ 9.5 ರನ್ ಆಗ್ತಿದೆ ಇದರಲ್ಲಿ. ಇದನ್ನು ನೀವು 256 GB ವರೆಗೂ ನೀವು ಎಕ್ಸ್ಪೆಂಡ್ ಮಾಡ್ಬೋದು ಮೆಮೊರಿ. HD+ ಡಿಸ್ಪ್ಲೇ ಹೊಂದಿದೆ ಇದು, IPS ಡಿಸ್ಪ್ಲೇ ಇದು. ಸ್ಕ್ರೀನ್ ಟು ಬಾಡಿ ರೇಷ್ಯೂ 89% ಇದೆ ಇದು. ವಾಟರ್ ಡ್ರಾಪ್ ನಾಚ್ ಕೊಟ್ಟಿದ್ದಾರೆ. ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮೇನ್ ಸ್ಪೆಸಿಫಿಕೇಶನ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಮೇಲ್ಗಡೆ. ಆ್ಯಂಡ್ರಾಯ್ಡ್ 9.5, 4000 mAh ಬ್ಯಾಟ್ರಿ, ಈ ಥರ ಎಲ್ಲ ಕೊಟ್ಟಿದ್ದಾರೆ ನಾನು ಮೊದಲೇ ಹೇಳ್ದಂಗೆ. ತುಂಬ ಚೆನ್ನಾಗಿದೆ. 7000 ರೂಪಾಯಿ ರೇಂಜಲ್ಲಿ ಇದ್ದರೆ ನೀವು ಫ್ರೆಂಡ್ಸ್ ಈ ಫೋನ್ ಬೆಸ್ಟ್ ಫೋನ್, ನಿಮಗೆ ಬೈ ಮಾಡಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸಾಗರ್ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿ ಇರುತ್ತೆ.